ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಇವತ್ತು ನಾವು ಇಂದಿನ ತರಗತಿಯಲ್ಲಿ 9ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ಗದ್ಯ ಭಾಗದ 2ನೇ ಗದ್ಯ ಹರಳಿಕಟ್ಟೆ ಗದ್ಯ ಭಾಗದ ಸಾರಾಂಶವನ್ನು ನೋಡೋದರ ಮೊದಲು ಆ ಗದ್ಯವನ್ನು ಬರೆದಿರತಕ್ಕಂಥ ಕವಿಯ ಒಂದು ಪರಿಚಯವನ್ನು ಮಾಡಿಕೊಂಡು ಬರೆದಿರತಕ್ಕಂಥ ಕವಿ ಬಿಜಿಎಲ್ ಸ್ವಾಮಿ. ಕವಿ ಹೆಸರೇನು? ಬಿಜಿಎಲ್ ಸ್ವಾಮಿ. ಬಿಜಿಎಲ್ ಸ್ವಾಮಿಯವರ ಭಾವಚಿತ್ರವನ್ನು ತಾವಿಲ್ಲಿ ಗಮನಿಸಬಹುದಾಗಿದೆ. ಇದು ಬಿಜಿಎಲ್ ಸ್ವಾಮಿಯವರ ಭಾವಚಿತ್ರ. ಈಗ ಬಿಜಿಎಲ್ ಸ್ವಾಮಿಯವರ ಜನನ ಎಲ್ಲಾಯಿತು, ತಂದೆ ತಾಯಿ ಹೆಸರೇನು ಎಂಬುದರ ಬಗ್ಗೆ ನಾವಿಲ್ಲಿ ನೋಡೋಣ. ಮೊದಲನೇದಾಗಿ ಜನನ 1916, ಸ್ಥಳ ಬೆಂಗಳೂರು, ತಂದೆ ಡಿ ವಿ ಗುಂಡಪ್ಪ, ತಾಯಿ ಭಗೀರಥಮ್ಮ. ಅರ್ಥ ಆಯ್ತಾ? ಜನನ 1916, ಸ್ಥಳ ಬೆಂಗಳೂರು, ತಂದೆ ಡಿ ವಿ ಗುಂಡಪ್ಪ, ತಾಯಿ ಭಗೀರಥಮ್ಮ. ಅಂದರೆ ಡಿ ವಿ ಗುಂಡಪ್ಪ ಮತ್ತು ಭಗೀರಥಮ್ಮ ಎಂಬ ದಂಪತಿಗಳ ಮಗನಾಗಿ 1916 ಬೆಂಗಳೂರಲ್ಲಿ ಅವರ ಜನ್ಮವಾಯಿತು ಬಿ ಜಿ ಎಲ್ ಸ್ವಾಮಿಯವರದು. ನೋಡಿ, ಈಗ ಇಲ್ಲಿರ್ತಕ್ಕಂಥ ಒಂದು ಭಾವಚಿತ್ರವನ್ನು ತಾವು ನೋಡ್ಬೋದಾಗಿದೆ. ಇದು ಡಿ ವಿ ಗುಂಡಪ್ಪನವರ ಭಾವಚಿತ್ರ. ಡಿ ವಿ ಗುಂಡಪ್ಪ ಯಾರು ಅಂದರೆ ಬಿ ಜಿ ಎಲ್ ಸ್ವಾಮಿಯವರ ತಂದೆ. ಇವರು ಕೂಡ ಅಂದರೆ ಡಿ ವಿ ಗುಂಡಪ್ಪ ಸಹ ಖ್ಯಾತ ಶ್ರೇಷ್ಠ ಲೇಖಕರಾಗಿರುತ್ತಾರೆ. ಯಾರು? ಡಿ ವಿ ಗುಂಡಪ್ಪನವರು. ಈಗ ಬಿ ಜಿ ಎಲ್ ಸ್ವಾಮಿಯವರ ಪೂರ್ಣ ಹೆಸರು ಬಿ ಜಿ ಎಲ್ ಅಂದರೆ ಬಿ ಅಂದರೆ ಬೆಂಗಳೂರು, ಜಿ ಅಂದರೆ ಗುಂಡಪ್ಪ, ಎಲ್ ಅಂದರೆ ಲಕ್ಷ್ಮೀನಾರಾಯಣ ಸ್ವಾಮಿ. ಅಂದರೆ ಬಿ ಜಿ ಎಲ್ ಸ್ವಾಮಿ ಅಂದರೆ ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ, ಆ ರೀತಿ ಅರ್ಥ ಆಗ್ತದೆ. ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ. ಅರ್ಥ ಆಯ್ತಾ? ನೆಕ್ಸ್ಟ್ ಬಂದು ಬಿ ಜಿ ಎಲ್ ಸ್ವಾಮಿಯವರ ಕೊಡುಗೆ ಸಾಹಿತ್ಯ ಕ್ಷೇತ್ರಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆಯನ್ನು ನಾವಿಲ್ಲಿ ನೋಡೋಣ. ದೌರ್ಗಂಧಿಕ ಅಪಹರಣ, ಶಾಸನಗಳಲ್ಲಿ ಗಿಡಮರಗಳು, ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೆರಿಕಾ, ಹಸಿರುವನ್ನು, ಪಂಚಕಲಶ ಗೋಪುರ, ಕಾಲೇಜು ರಂಗ, ಕಾಲೇಜು ತರಂಗ, ಅಂದರೆ ಇನ್ನೂ ಮುಂತಾದ ಅನೇಕ ಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ. ಅಂದರೆ ದೌರ್ಗಂಧಿಕ ಅಪಹರಣ, ಶಾಸನಗಳಲ್ಲಿ ಗಿಡಮರಗಳು, ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೆರಿಕಾ, ಹಸಿರುವನ್ನು, ಪಂಚಕಲಶ ಗೋಪುರ, ಕಾಲೇಜು ರಂಗ, ಕಾಲೇಜು ತರಂಗ, ಇನ್ನೂ ಮುಂತಾದ ಅನೇಕ ಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ. ಇವು ಸಾಹಿತ್ಯ ಕ್ಷೇತ್ರಕ್ಕೆ ಬಿ ಜಿ ಎಲ್ ಸ್ವಾಮಿಯವರು ಕೊಟ್ಟಿರತಕ್ಕಂಥ ಕೊಡುಗೆಯಾಗಿರುತ್ತೆ. ಈಗ ಅವರಿಗೆ ದೊರೆತಿರುವ ಪ್ರಶಸ್ತಿಗಳ ಬಗ್ಗೆ ನಾವಿಲ್ಲಿ ನೋಡೋಣ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಅರ್ಥ ಆಯ್ತಾ? ಕೇಂದ್ರ ಸಾಹಿತ್ಯ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿಗಳಿಂದ ಪ್ರಶಸ್ತಿಗಳು ಬಂದಿರುತ್ತೆ. ಇನ್ನು ಮುಂತಾದ ಅನೇಕ ಪ್ರಶಸ್ತಿಗಳು ಅವರಿಗೆ ಲಭಿಸಿವೆ. ಕೊನೆಯದಾಗಿ ಪ್ರಸ್ತುತ ಹಳ್ಳಿಕಟ್ಟೆ ಗದ್ಯ ಭಾಗವನ್ನು ಬಿ ಜಿ ಎಸ್ ಸ್ವಾಮಿ ಅವರ ಹಸಿರುವನ್ನು ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಪ್ರಸ್ತುತ ಹಳ್ಳಿಕಟ್ಟೆ ಗದ್ಯ ಭಾಗವನ್ನು ಬಿ ಜಿ ಎಸ್ ಸ್ವಾಮಿಯವರ ಹಸಿರುವನ್ನು ಕೃತಿಯಿಂದ ಆಯ್ಕೆ ಮಾಡಲಾಗಿದೆ. ಯಾವ ಕೃತಿ? ಹಸಿರುವನ್ನು ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಇದು ಬಿ ಜಿ ಎಸ್ ಸ್ವಾಮಿಯವರ ಒಂದು ಕಿರು ಪರಿಚಯವಾಗಿದೆ. ಇಷ್ಟೊತ್ತು ನಾವು 9ನೇ ತರಗತಿಯ ಗದ್ಯ ಹರಳಿಕಟ್ಟೆ ಗದ್ಯವನ್ನು ಬರೆದಿರ್ತಕ್ಕಂಥ ಕವಿ ಬಿ ಜಿ ಎಸ್ ಸ್ವಾಮಿಯವರ ಒಂದು ಕಿರುಪರಿಚಯವನ್ನು ಮಾಡಿಕೊಂಡಿದ್ದೀವಿ. ಈಗ ಅದರ ಮುಂದುವರೆದ ಭಾಗವಾಗಿ ಹರಳಿಕಟ್ಟೆ ಗದ್ಯದ ಸಾರಾಂಶವನ್ನು ನೋಡೋಣ. ಅಂದರೆ ಮೊದಲನೇದಾಗಿ ಹರಳಿಕಟ್ಟೆ ಯಾವ ರೀತಿ ಇರುತ್ತೆ ಅನ್ನೋದು ತಾವು ಗಮನಿಸಬಹುದಾಗಿದೆ. ಅಂದರೆ ಊರಿನ ಪ್ರತಿ ಗ್ರಾಮದ ಮುಂದೆ ಹರಳಿ ಮರವನ್ನು ಪ್ರತಿಷ್ಠಾಪಿಸಿ ಅದಕ್ಕೊಂದು ಕಟ್ಟೆಯನ್ನು ಕಟ್ಟಿ ಅದರ ಜೊತೆಗೆ ಹರಳಿ ಮರ ಜೊತೆಗೆ ಬೇವಿನ ಮರ ಮತ್ತು ನಾಗರಕಲ್ಲು ಪ್ರತಿಷ್ಠಾಪಿಸಿ ಪೂಜೆ ಮಾಡ್ತಾ ಇರ್ತಕ್ಕಂಥ ಪದ್ಧತಿ ಪ್ರಾಚೀನ ಕಾಲದಿಂದಲೂ ಬಂದಿರುತ್ತೆ. ಆ ರೀತಿಯಾಗಿ ತಾವೆಲ್ಲ ನೋಡಿರಬಹುದು ಅನಿಸುತ್ತೆ, ಈ ಕಟ್ಟೆಯನ್ನು ಹರಳಿ ಕಟ್ಟೆಯನ್ನು ಅಥವಾ ಬೋಧಿ ವೃಕ್ಷವನ್ನು ನೋಡಿರಬಹುದು ಅನಿಸುತ್ತೆ. ಈಗ ಪಾಠ ಪ್ರವೇಶ ನೋಡೋಣ. ಕೆಲವು ಗಿಡಮರಗಳು ನಮ್ಮ ಸಮೀಪದಲ್ಲಿದ್ದರೂ ಅವುಗಳ ಉಪಯೋಗ ಗುಣಲಕ್ಷಣಗಳು ನಮ್ಮ ಹರಿವಿಗೆ ಬಾರದಿರಬಹುದು. ಎಷ್ಟೋ ಗಿಡಮೂಲಿಕೆಗಳು ಹರಿವಿನ ಅಂಚಿನಲ್ಲಿವೆ. ಅಂದರೆ ಎಷ್ಟೋ ಗಿಡಮೂಲಿಕೆಗಳು ಅಂದರೆ ನಮ್ಮ ಮನೆ ಪಕ್ಕನೇ ಇರ್ತವೆ, ನಾವು ಓಡಾಡ್ತಕ್ಕಂಥ ಜಾಗದಲ್ಲೇ ಇರ್ತವೆ, ಆದರೆ ಕೂಡ ನಮ್ಮ ಮನೆ ಆ ಕಡೆ ಈ ಕಡೆ ಮುಂದೆ ಎಲ್ಲ ಇರ್ತವೆ, ಆದರೆ ಕೂಡ ನಮ್ಮ ಹರಿವಿಗೆ ಬರೋದಿಲ್ಲ. ಅಂತ ಗಿಡಗಳು ಇವತ್ತು ನಾಶವಾಗ್ತಾ ಇದ್ದಾವೆ. ಯಾಕೆ ನಾಶ ಆಗ್ತಾ ಇದ್ದಾವೆ? ನಾವು ನಮಗೆ ಗೊತ್ತಿಲ್ಲ, ಆ ಗಿಡದ ಉಪಯೋಗ ಗೊತ್ತಿಲ್ಲ, ಅದರ ಗುಣಲಕ್ಷಣ ಗೊತ್ತಿಲ್ಲ, ಅದಕ್ಕೆ ಏನಕ್ಕೆ ಉಪಯೋಗಿಸ್ತಾರೆ ಅನ್ನೋದು ಗೊತ್ತಿಲ್ಲ, ಆದ್ರೆ ಏನಾಗ್ತಾ ಇದ್ದೇವೆ, ನಾವು ನಾಶ ಮಾಡ್ತಾ ಇದ್ದೀವಿ. ಅಂತ ಒಂದು ಗಿಡಗಳಲ್ಲಿ, ಅಂತ ಒಂದು ಮರಗಳಲ್ಲಿ ಅಶ್ವತ್ಥ ವೃಕ್ಷವು ಕೂಡ ಒಂದಾಗಿದೆ. ಈ ವೃಕ್ಷವನ್ನು ಬೋಧಿ ವೃಕ್ಷವೆಂತಲೂ ಕರೆಯುವರು. ಅಂದ್ರೆ ಪ್ರಾಚೀನ ಕಾಲದಿಂದಲೂ ಮಾನವನ ಅಂದ್ರೆ ಮನುಷ್ಯನ ಸ್ನೇಹಿತನಾಗಿ ಒಡನಾಡಿಯಾಗಿ ಅಶ್ವತ್ಥ ಮರ ಉಪಯೋಗದಲ್ಲಿದೆ. ಅಂದ್ರೆ ಈ ಮರದ ಒಂದು ಗುಣಲಕ್ಷಣವನ್ನು ನಮ್ಮ ಪೂರ್ವಜರು ತಿಳಿದು ಅರಿತು ಈ ಮರವನ್ನು ಪ್ರತಿ ಗ್ರಾಮದ ಮುಂದೆ ಅರಳಿ ಮರವನ್ನು
ಮತ್ತೆ ಅವರ ಜೊತೆಗೆ ಬೇವಿನ ಮರವನ್ನು ಮತ್ತೆ ನಾಗರಕಲ್ಲನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡ್ತಾ ಬಂದಿದ್ದಾರೆ. ಆದ್ರಿಂದ ಈ ಮರವನ್ನು ಆಮ್ಲಜನಕದ ಬ್ಯಾಂಕ್ ಎಂದು ಕರೆಯುವರು. ಯಾಕೆ ಕರೀತಾರೆ? ಇದು ಗಿಡ ಮರಗಳಲ್ಲಿ ಅತಿ ಹೆಚ್ಚು ಆಮ್ಲಜನಕವನ್ನು ಬಿಡುಗಡೆ ಮಾಡ್ತಕ್ಕಂತ ಒಂದು ಮರವಾಗಿದೆ. ಯಾವುದು? ಅರಳಿ ಮರ. ಅಂದ್ರೆ ಮತ್ತೆ ಈ ಅರಳಿ ಮರವನ್ನು ಮರದಿಂದ ಹಲವಾರು ಪ್ರಾಣಿ ಪಕ್ಷಿಗಳು ಮಾನವರು ಉಪಯೋಗ ಪಡೀತಾರೆ. ಯಾವ ರೀತಿ ಅಂದ್ರೆ ಈ ಅರಳಿ ಮರದ ಎಲೆಗಳನ್ನು ಆಡು ಹಸು ಎಮ್ಮೆಗಳು ತಿನ್ನುತ್ತವೆ. ಅಂದ್ರೆ ಆ ಮರದ ಎಲೆಗಳನ್ನು ಹಲವಾರು ಪ್ರಾಣಿಗಳು ತಿನ್ನುತ್ತವೆ. ಆ ಹಣ್ಣುಗಳನ್ನು ಹಲವಾರು ಪಕ್ಷಿಗಳು ತಿನ್ನುತ್ತವೆ. ಮತ್ತೆ ಹಲವಾರು ಪಕ್ಷಿಗಳು ತಮ್ಮ ಮನೆಯನ್ನಾಗಿ ಆಶ್ರಯಿಸಿಕೊಂಡಿರ್ತವೆ. ಮತ್ತೆ ನೂರಾರು ಕ್ರಿಮಿಕೀಟಗಳು ಕೂಡ ತಮ್ಮ ನೆಲೆಯನ್ನಾಗಿ ಅಥವಾ ತಮ್ಮ ಗೂಡನ್ನಾಗಿ ಮಾಡಿಕೊಂಡಿರುತ್ತೇವೆ. ಯಾವುದನ್ನು? ಅರಳಿ ಮರವನ್ನು. ಬಹು ಉಪಯುಕ್ತವಾಗಿರ್ತಕ್ಕಂತ ಅರಳಿ ಮರವನ್ನು ನೆಟ್ಟು ಬದುಕಿನ ಸಾರ್ಥಕತೆಯನ್ನು ಕಂಡುಕೊಂಡ, ಅಂದ್ರೆ ತುಂಬಾ ಹಲವಾರು ರೀತಿಯಲ್ಲಿ ಉಪಯೋಗದಲ್ಲಿರ್ತಕ್ಕಂಥ ಈ ಮರವನ್ನು ನೆಟ್ಟು ಬದುಕಿನ ಸಾರ್ಥಕತೆ, ಇದು ನನ್ನ ಒಂದು ಮಹತ್ ಆಸೆ, ಅಂದ್ರೆ ದೊಡ್ಡ ಆಸೆಯಾಗಿದೆ. ಈ ಆಸೆಯನ್ನು ನೆರವೇರಿಸಬೇಕಂತ ಹೇಳ್ಬಿಟ್ಟು ತುಂಬಾ ಶ್ರೀಮಂತ ಹೃದಯ ಶ್ರೀಮಂತಿಕೆ ಮೆರೆದ ಕಡು ಬಡತನದ ಶೇಷಪ್ಪನ ಯಶೋಗಾಥೆ ಒಂದು ಸಾಧನೆಯನ್ನು ಪ್ರಸ್ತುತ ಗದ್ದಿದ ಒಂದು ಅರ್ಥವಾಗಿದೆ. ಇಂತಹ ಸಾರ್ಥಕ ಬದುಕನ್ನು ಬದುಕಬೇಕೆಂಬುದು ಲೇಖಕರ ಆಶಯವಾಗಿದೆ. ಈಗ ನಾವು ಇನ್ನೊಂದು ಚಿತ್ರ ಭಾವಚಿತ್ರ ಗಮನಿಸಬಹುದಾಗಿದೆ. ಅಶ್ವತ್ ಕಟ್ಟೆ ನೋಡಿ, ಇಲ್ಲಿ ನೋಡಿ, ಇಲ್ಲಿ ರಾಜಿ ಪಂಚಾಯಿತಿ ಮಾಡ್ತವ್ರೆ, ಇಲ್ಲಿ ಮದುವೆ ಮುಂಜಿ ಮಾಡ್ತವ್ರೆ, ಇಲ್ಲಿ ನೋಡಿ ಮಕ್ಕಳ ಆಟ ಆಡ್ತವ್ರೆ. ಹಿರಿಯರ ಒಂದು ವಿಶ್ರಾಂತಿ ಸ್ಥಳವಾಗಿದೆ. ಮತ್ತೆ ನೋಡಿ ಹಸುಗಳು ಇಲ್ಲಿ ಕೂತಿವೆ, ಮಲಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ಕಾಣಬಹುದಾಗಿದೆ. ಮತ್ತೆ ಹಲವಾರು ಪಕ್ಷಿಗಳು ತಮ್ಮ ಆಶ್ರಯವನ್ನು ಮಾಡಿಕೊಂಡಿರುತ್ತವೆ. ಎಲ್ಲಿ? ಅರಳಿ ಮರವನ್ನು. ಆ ರೀತಿಯಾಗಿ ನಾವು ಅನೇಕ ರೀತಿಯಲ್ಲಿ ಈ ಅರಳಿ ಮರವು ಉಪಯೋಗಕ್ಕೆ ಬರುತ್ತದೆ. ಗೊತ್ತಾಯ್ತಾ? ಈಗ ಪಾಠದ ಪ್ರಾರಂಭವನ್ನು ನೋಡೋಣ. ನನ್ನ ಚಿಕ್ಕಂದಿನಲ್ಲಿ ನಮ್ಮ ಮನೆಗೊಬ್ಬ ವೃದ್ಧರು ಬರುತ್ತಿದ್ರು. ವಯಸ್ಸು 75 ರಿಂದ 80 ಇರಬಹುದು. ಕೃಶವಾದ ದೇಹ, ಕುಳುಬಿದ್ದ ಕಣ್ಣು, ದೃಷ್ಟಿಮಾಂದ್ಯ, ಕಿವಿಯಂತೂ ಎಷ್ಟೋ ವರ್ಷಗಳ ಹಿಂದೆಯೇ ತನ್ನ ಕಾರ್ಯದಿಂದ ರಿಟೈರ್ಡ್ ಆಗಿಬಿಟ್ಟಿತ್ತು. ಅಂದ್ರೆ ನನ್ನ ಚಿಕ್ಕಂದಿನಲ್ಲಿ ನಾನು ಬಾಲ್ಯ ವಯಸ್ಸಿನಲ್ಲಿ ಅಂದ್ರೆ ನಾನು ಚಿಕ್ಕವನಿರ್ಬೇಕಾದ್ರೆ ನಮ್ಮ ಮನೆಗೊಬ್ಬ ವೃದ್ಧರು ಬರುತ್ತಿದ್ರು. ವೃದ್ಧರು ಅಂದ್ರೆ ಮುದುಕರು, ವಯಸ್ಸಾಗಿರ್ತಕ್ಕಂಥವರು. ಅಂದ್ರೆ ವಯಸ್ಸು 75 ರಿಂದ 80 ಇರಬಹುದು. ಕೃಶವಾದ ದೇಹ ಅಂದ್ರೆ ಬಡುಕಲಾಗಿರ್ತಕ್ಕಂಥ ದೇಹ. ಉಳುಬಿದ್ದ ಕಣ್ಣು ಅಂದ್ರೆ ಕಣ್ಣುಗಳು ಒಳಗಡೆ ಹೋಗಿರ್ತಕ್ಕಂಥ ಒಂದು ಸ್ಥಿತಿ. ಕಣ್ಣು ದೃಷ್ಟಿಮಾಂದ್ಯ, ಕಣ್ಣು ತನ್ನ ದೃಷ್ಟಿಯನ್ನು ಕಳ್ಕೊಂಡಿತ್ತು. ಕಿವಿಯಂತೂ ಅಂದ್ರೆ ಕಿವಿ ಎಷ್ಟೋ ವರ್ಷಗಳಿಂದ ತನ್ನ ಕಾರ್ಯದಿಂದ ಅಂದ್ರೆ ಕೆಲಸ ಮಾಡುತ್ತಿರಲಿಲ್ಲ, ತನ್ನ ಕಾರ್ಯದಿಂದ ನಿವೃತ್ತಿಯಾಗಿತ್ತು. ರಿಟೈರ್ಡ್ ಅಂದ್ರೆ ಇಲ್ಲಿ ರಿಟೈರ್ಡ್ ಅನ್ನೋದು ಆಂಗ್ಲ ಪದವಾಗಿರುತ್ತೆ. ಇದಕ್ಕೆ ಕನ್ನಡದಲ್ಲಿ ಅರ್ಥ ನಿವೃತ್ತಿ ಅಂದ್ರೆ ತನ್ನ ಕೆಲಸದಿಂದ ನಿವೃತ್ತಿಯಾಗುವುದು. ಉದಾಹರಣೆಗೆ ಯಾರು ಒಂದು ಎಂಪ್ಲಾಯ್ಸ್ ಆಗಿರ್ಬೋದು, ಅವ್ರೇನಾಗುತ್ತೆ, ಕೆಲಸದಿಂದ ನಿವೃತ್ತಿ ಆಗ್ತಾರೆ ಅಂದ್ರೆ ರಿಟೈರ್ಡ್ ಆಗುತ್ತಾರೆ, ಅಂದ್ರೆ 65 ವರ್ಷಕ್ಕೆ ರಿಟೈರ್ಡ್ ಆಗ್ತಾರೆ. ಅದೇ ರೀತಿಯಲ್ಲಿ ಇದು ರಿಟೈರ್ಡ್ ಮಾಡಿಲ್ಲ, ಅದೇ ತನ್ನ ಕಾರ್ಯದಿಂದ ರಿಟೈರ್ಡ್ ಆಗ್ಬಿಟ್ಟಿದೆ. ಯಾವುದು? ಕಿವಿಗಳು. ಕೈಯಲ್ಲಿ ಕೋಲು ಹಿಡಿಯದೆ ಒಂದು ಹೆಜ್ಜೆಯನ್ನು ಇಡುವಂತಿರಲಿಲ್ಲ. ನಿತ್ಯ ಭಿಕ್ಷೆಯಿಂದ ಜೀವನ. ಇಳಿ ವಯಸ್ಸಿನಲ್ಲಿ ಅವರನ್ನು ನೋಡಿಕೊಳ್ಳುವವರು ಯಾರು ಇರಲಿಲ್ಲ. ಅಂದ್ರೆ ಕೈಯಲ್ಲಿ ಒಂದು ಕೋಲು ಇಲ್ಲ ಅಂದ್ರೆ ನಡೆಯಕ್ಕಾಗ್ತಿರ್ಲಿಲ್ಲ. ಈ ವಯಸ್ಸಿನಲ್ಲೂ ಕೂಡ ಅವ್ರು ನೋಡಿಕೊಳ್ಳುವವರು ಯಾರು ಇರಲಿಲ್ಲ. ಅಂದ್ರೆ ಶೇಷಪ್ಪ ಎಂದೇನೋ ಹೆಸರು, ಆದ್ರೆ ಈತನಿಗಿದ್ದು ಒಂದೇ ಆಸೆ. ಈತನ ಹೆಸರು ಶೇಷಪ್ಪ, ತುಂಬಾ ಚೆನ್ನಾಗಿರತಕ್ಕಂಥ ಹೆಸರಾಗಿದೆ. ಆದ್ರೆ ತುಂಬಾ ಹೀನಾಯಿ ಜೀವನ, ಭಿಕ್ಷೆ ಮಾಡಿ ಜೀವನ ಮಾಡ್ತಾ ಇದ್ದ. ಆದ್ರೆ ತನ್ನ ಸ್ಥಿತಿ ತುಂಬಾ ಹೀನಾಯವಾಗಿತ್ತು. ಆದ್ರೂ ಕೂಡ ಈತನಿಗೆ ಒಂದೇ ಒಂದು ದೊಡ್ಡ ಆಸೆ ಇತ್ತು, ಉತ್ಕಟವಾದ ಆಸೆ ಇತ್ತು. ತಾನು ಕಣ್ಣು ಮುಚ್ಚೋದ್ರೊಳಗಾಗಿ, ತಾನು ಸಾಯೋದ್ರೊಳಗಾಗಿ ನೆರವೇರಿಸಬೇಕೆಂಬ ಆಸೆ. ಆಸೆಯನ್ನು ನಾನು ಈಡೇರಿಸಲೇಬೇಕು ಬಿಟ್ಟು ಆಸೆ ಇಟ್ಕೊಂಡಿದ್ದ. ಆಸೆ ಏನಂದ್ರೆ ಅಶ್ವತ್ ಪ್ರತಿಷ್ಠೆ, ಪ್ರತಿಷ್ಠೆಯಾದ ಮರಕ್ಕೊಂದು ಕಟ್ಟೆ ಕಟ್ಟೋದು. ಇವರ ಆಸೆ ಏನಾಗಿತ್ತು? ಶೇಷಪ್ಪನ ಆಸೆ ಏನಾಗಿತ್ತು? ಅಶ್ವತ್ ಪ್ರತಿಷ್ಠೆ, ಪ್ರತಿಷ್ಠೆಯಾದ ಮರಕ್ಕೊಂದು ಕಟ್ಟೆ ಕಟ್ಟೋದು. ಶೇಷಪ್ಪನ ಉತ್ಕಟದ ಆಸೆ. ಉತ್ಕಟ ಅಂದ್ರೆ ಪ್ರಬಲವಾದ, ಅಂದ್ರೆ ದೊಡ್ಡದಾದ ಆಸೆ. ಅಂದ್ರೆ ಶೇಷಪ್ಪನ ಆಸೆ ಒಂದು ಉತ್ಕಟವಾದ ಆಸೆಯಾಗಿತ್ತು. ನಾನು ಸಾಯೋದ್ರೊಳಗಾಗಿ ಆಸೆಯನ್ನು ನೆರವೇರಿಸಬೇಕು. ಆಸೆ ಯಾವ್ದಂದ್ರೆ ಅಶ್ವತ್ಥ ಪ್ರತಿಷ್ಠೆ, ಪ್ರತಿಷ್ಠೆಯಾದ ಮರಕ್ಕೊಂದು ಕಟ್ಟೆ ಕಟ್ಟೋದು. ಈ ಎರಡು ಕರ್ತವ್ಯಗಳು ಅವರ ಹೆಗಲ ಮೇಲೆ ಭಾರವಾಗಿ ಹೇರಿಕೊಂಡಿದ್ದು ಬಹಳ ತೊಂದರೆ ಕೊಡುತ್ತಿದ್ದವಂತೆ. ಅಂದ್ರೆ ಈ ಎರಡು ಕರ್ತವ್ಯಗಳು ಯಾವುದು? ಅಶ್ವತ್ಥ ಪ್ರತಿಷ್ಠೆ, ಪ್ರತಿಷ್ಠೆಯಾದ ಅಶ್ವತ್ಥ ಮರಕ್ಕೊಂದು ಕಟ್ಟೆ ಕಟ್ಟೋದು. ಎರಡು ಕರ್ತವ್ಯಗಳು ಅವ್ರ ಮೇಲೆ ಅಂದ್ರೆ ಯಾಕ್ ಭಾರ ಜಾಸ್ತಿ ಆಗಿತ್ತು ಅಂದ್ರೆ ನಾನು ಯಾವಾಗ ಸತ್ತೋಗ್ತೀನೋ, ಯಾವಾಗ ಕಣ್ಣು ಮುಚ್ಚಿನೋ ಗೊತ್ತಿಲ್ಲ. ಆ ಆಸೆ ಅಂದ್ರೆ ಆ ಋಣದ ಗಂಟನ್ನು ಅಂಗಿ ಹೊತ್ಕೊಂಡು ಹೋಗ್ಬೇಕಾಗುತ್ತೆ. ಆದ್ರಿಂದ ಇದನ್ನು ನನಗೆ ತುಂಬಾ ತೊಂದರೆ ಕೊಡ್ತಾ ಇತ್ತು ಅಂತ ಅವರ ಮನಸ್ಸಲ್ಲಿ ಬಿಡಿಸ್ತಾ ಇತ್ತಂತೆ. ಈ ಕಾರ್ಯಕ್ಕಾಗಿ ಅವರು ಉದ್ದೇಶಿಸಿದ ಪ್ರದೇಶ
ಬಸವನಗುಡಿಯಲ್ಲಿರುವ ಬೆಂಗಳೂರು ಮಲ್ಲಿಕಾರ್ಜುನ ಸ್ವಾಮಿ ಗುಡಿಯ ಮುಂಭಾಗ ಅದು ಸರ್ಕಾರಕ್ಕೂ ಕಾರ್ಪೊರೇಷನ್ಗೂ ಸೇರಿದ್ದು ಕಟ್ಟೆ ಹಾಕೋದಕ್ಕೆ ಈ ಸಂಸ್ಥೆಗಳವರು ಏನೋ ತಕರಾರು ಎತ್ತಿದ್ರು, ರುದ್ರ ಯತ್ನಕ್ಕೆ ವಿಘ್ನಗಳನ್ನು ಒಡ್ಡಿದ್ರು, ಇದರ ವಿಷಯವಾಗಿ ಮಾತುಕತೆ ಆಡಿಕೊಂಡು ಹೋಗೋದಕ್ಕೆ ನನ್ನ ತಂದೆಯವರ ಬಳಿ ಬರುತ್ತಿದ್ರು, ಕೊನೆಗೊಂದಿನ ವಿಘ್ನಗಳು ನಿವಾರಣೆಯಾದವು. ಅಂದ್ರೆ ಏನಾಗಿತ್ತಂದ್ರೆ ನನಗೆ ಒಂದು ದೊಡ್ಡ ಆಸೆ ಇತ್ತು, ಅದೇನು ಅಶ್ವತ್ಥ ಕಟ್ಟೆ ಪ್ರತಿಷ್ಠಾಪೆ ಮಾಡೋದು, ಪ್ರತಿಷ್ಠೆಯಾದ ಮರಕ್ಕೊಂದು ಕಟ್ಟೆ ಕುಟ್ಟೋದು, ಕಟ್ಟೆ ಕಟ್ಟುವುದು, ಈ ರೀತಿ ಹಾಗೆ ನನ್ನ ಆಸೆಯನ್ನು ನೆರವೇರಿಸಲು ಎಲ್ಲಿ ನೆರವೇರಿಸಬೇಕು, ಎಲ್ಲಿ ಪ್ರತಿಷ್ಠಾಪನ ಮಾಡಬೇಕಂದ್ರೆ ಅಲ್ಲಿ ಒಂದು ಸ್ಥಳವನ್ನು ಗುರುತಿಸಿದ್ರು. ಆ ಸ್ಥಳ ಬಸವನಗುಡಿಯಲ್ಲಿರುವ ಅಂದ್ರೆ ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಮಲ್ಲಿಕಾರ್ಜುನ ಸ್ವಾಮಿ ಗುಡಿಯ ಮುಂಭಾಗದಲ್ಲಿ ಅಲ್ಲಿ ಪ್ರತಿಷ್ಠಾಪನ ಮಾಡಬೇಕಂತು ಅವರು ಸ್ಥಳವನ್ನು ಗುರುತಿಸಿದ್ರು. ಅದು ಆ ಸ್ಥಳವು ಸರ್ಕಾರಕ್ಕೂ ಅಥವಾ ಕಾರ್ಪೊರೇಷನ್ಗೂ ಸೇರಿದ್ದು. ಅಂದ್ರೆ ಇಲ್ಲಿ ಕಾರ್ಪೊರೇಷನ್ ಅಂದ್ರೆ ಮಹಾನಗರ ಪಾಲಿಕೆ ಅಂತ ಅರ್ಥ. ಕಾರ್ಪೊರೇಷನ್ ಅನ್ನೋದು ಆಂಗ್ಲ ಪದ, ಸರ್ಕಾರ ಅಂದ್ರೆ ಇದು ಹಿಂದಿಯ ಪದವಾಗಿದೆ. ಸರ್ಕಾರ ಆಡಳಿತ ನಡೆಸುವ ಒಂದು ವ್ಯವಸ್ಥೆ, ಸರ್ಕಾರ ಅಂದ್ರೆ ಆಡಳಿತ ನಡೆಸುವ ಒಂದು ವ್ಯವಸ್ಥೆ. ಕಾರ್ಪೊರೇಷನ್ ಅನ್ನೋದು ಮಹಾನಗರ ಪಾಲಿಕೆ, ಇದು ಕನ್ನಡದಲ್ಲಿ ಮಹಾನಗರ ಪಾಲಿಕೆ ಅಂತ ಕರೆಯುತ್ತಾರೆ. ಕಾರ್ಪೊರೇಷನ್ ಅನ್ನೋದು ಆಂಗ್ಲ ಪದ. ಕಟ್ಟೆ ಹಾಕೋದಕ್ಕೆ ಅಂದ್ರೆ ಸರ್ಕಾರ ಅಥವಾ ಕಾರ್ಪೊರೇಷನ್ ಅವರು ಅಥವಾ ಮಹಾನಗರ ಪಾಲಿಕೆಯವರು ಇದಕ್ಕೆ ವಿಘ್ನ ನೋಡುತ್ತಾ ಇದ್ರು, ಇದು ಇಲ್ಲಿ ತಕರಾರು ಮಾಡ್ತಾ ಇದ್ರು, ಅಡಚಣೆಗಳು ಮಾಡ್ತಾ ಇದ್ರು, ಇಲ್ಲಿ ತೊಂದರೆ ಮಾಡ್ತಾ ಇದ್ರು, ನೀವು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಡ್ದು, ಇದು ನಮಗೆ ಸೇರಿದ ಜಾಗ, ಇದು ಅಶ್ವತ್ಥ ಕಟ್ಟೆ ಕಟ್ಟಬಾರ್ದು ಅಂತ ಹೇಳ್ಬಿಟ್ಟು ವಿಘ್ನಗಳನ್ನು ಮಾಡ್ತಾ ಇದ್ರು. ಇದರ ವಿಷಯವಾಗಿ ಯಾವ್ದರ ವಿಷಯವಾಗಿ ಅಶ್ವತ್ಥ ಕಟ್ಟೆ ಪ್ರತಿಷ್ಠಾಪನೆ ಮಾಡಬೇಕು, ಇಲ್ಲಿ ವಿಘ್ನಗಳನ್ನು ಉಂಟು ಮಾಡ್ತಾವ್ರಿ ಸರ್ಕಾರ ಅಥವಾ ಮಹಾನಗರ ಪಾಲಿಕೆಯವರು, ವಿಘ್ನಗಳನ್ನು ಉಂಟು ಮಾಡ್ತಾವ್ರಿ, ಅಡಚಣೆಗಳು ಬರ್ತಾ ಇದಾವೆ, ತೊಂದರೆಗಳಾಗ್ತಾ ಇದಾವೆ, ಇದಕ್ಕೆ ಇದರ ನಿವಾರಣೆಗಾಗಿ, ಅಡಚಣೆಗಳ ನಿವಾರಣೆಗಾಗಿ, ವಿಘ್ನಗಳ ನಿವಾರಣೆಗಾಗಿ ಇದರ ವಿಷಯವಾಗಿ ಮಾತನಾಡ್ಕೊಂಡು ಹೋಗೋದಕ್ಕೆ ನಮ್ಮ ತಂದೆಯವರ ಹತ್ತಿರ ಬರುತ್ತಿದ್ದರು. ಯಾರು? ಶೇಷಪ್ಪನವರು. ಕೊನೆಗೊಂದಿನ ವಿಘ್ನಗಳು ಅಡಚಣೆಗಳು ನಿವಾರಣೆಯಾದವು, ರಾಜಿ ಪಂಚಾಯತಿಯಿಂದ ಈ ವಿಘ್ನಗಳು ನಿವಾರಣೆಯಾದವು. ಮುಂದೆ ಪ್ರಶಸ್ತ ದಿನದಂದು ದಿನವೊಂದರಲ್ಲಿ ಕಾರ್ಯಗಳನ್ನು ಮುಗಿಸಿದರು. ಬೆಳಗ್ಗೆ ಸುಮಾರು 11 ಗಂಟೆ ಸಮಯಕ್ಕೆ ವೃದ್ಧರು ಮನೆಗೆ ಬಂದರು. ತಂದೆಯವರು ಹೊರಗೆ ಹೋಗಿದ್ದರು. ವೃದ್ಧರ ಕೈಯಲ್ಲಿ ಹಿಡಿದು ತಂದಿದ್ದ ತಾಮ್ರದ ಪಂಚಪಾತ್ರೆ, ಉದ್ಧರಣೆ, ಒಂದು ಬಾಳೆಹಣ್ಣು, 2 ಸೇವಂತಿಗೆ ಹೂ, ಒಂದು ಅನಂತ ವಸ್ತ್ರ, ಇವುಗಳನ್ನು ನನ್ನ ಸೋದರತ್ತೆಯವರ ಕೈಯಲ್ಲಿ ಇಟ್ಟು ಇವುಗಳನ್ನು ಯಜಮಾನರಿಗೆ ತಲುಪಿಸಿಬಿಡಿ. ಅಂದ್ರೆ ದಿನವೊಂದರಲ್ಲಿ, ಪ್ರಶಸ್ತ ದಿನವೊಂದರಲ್ಲಿ ಕೊನೆಗೇನಾಯ್ತು, ಇಲ್ಲಿ ವಿಘ್ನಗಳು ನಿವಾರಣೆ ಆದವು. ಆಗ ಒಂದಿನ ಏನಾಯ್ತು, ಅದು ಪ್ರತಿಷ್ಠಾಪನೆ ಮುಗಿಯಿತು. ಅಶ್ವತ್ಥ ಕಟ್ಟೆ ಪ್ರತಿಷ್ಠಾಪಿಸಿ ಮರಕ್ಕೊಂದು ಕಟ್ಟೆ ಕಟ್ಟಿದ್ದು ಮುಗಿದಿದೆ, ಇಲ್ಲ ನಾನು ಅದನ್ನು ಈಡೇರಿಸಲೇಬೇಕು ಅಂತ ಹೇಳಿ ಪ್ರಶಸ್ತವಾದ ಅಂದ್ರೆ ಅವರಿಗೆ ಇಷ್ಟವಾಗಿರ್ತಕ್ಕಂತ ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಕಾಲವನ್ನು ನೋಡಿಕೊಂಡು ಅಲ್ಲಿ ದಿನವೊಂದರಲ್ಲಿ ಕಾರ್ಯಗಳನ್ನು ಮುಗಿಸಿದರು. ಯಾವ ಕಾರ್ಯಗಳು? ಪ್ರತಿಷ್ಠೆಯಾದ ಅಶ್ವತ್ಥ ಕಟ್ಟೆಗೆ ಅಥವಾ ಮರಗೆ ಒಂದು ಕಟ್ಟೆಯನ್ನು ಕಟ್ಟಿ ಅದನ್ನ ನೆರವೇರಿಸಿದ್ರು. ಬೆಳಗ್ಗೆ ಸುಮಾರು 11 ಗಂಟೆ ಸಮಯಕ್ಕೆ ವೃದ್ಧರು ನಮ್ಮ ಮನೆಗೆ ಬರ್ತಾರೆ. ಯಾಕೆ? ತಂದೆಯವರು ಹೊರಗೆ ಹೋಗಿದ್ರು, ಅದೇ ಸಮಯದಲ್ಲೇ ನಮ್ಮ ತಂದೆ ಆಚೆ ಹೋಗಿದ್ರು. ವೃದ್ಧರ ಕೈಯಲ್ಲಿ, ಅವ್ರ ಕೈಯಲ್ಲಿ ಬರಬೇಕಾದ್ರೆ, ನಮ್ಮ ಮನೆಗೆ ಬರಬೇಕಾದ್ರೆ ಕೈಯಲ್ಲಿ ಹಿಡಿದು ತಂದಿದ್ದ ತಾಮ್ರದ ಪಂಚಪಾತ್ರೆ, ಒಂದು ತಾಮ್ರದ ಪಾತ್ರೆ, ಉದ್ಧರಣೆ, ಒಂದು ಬಾಳೆಹಣ್ಣು, 2 ಸೇವಂತಿಗೆ ಹೂ, ಒಂದು ಅನಂತ ವಸ್ತ್ರ, ಇವುಗಳನ್ನು ತನ್ನ ಸೋದರತ್ತಿಯವರ ಕೈಯಲ್ಲಿಟ್ಟು ಇವುಗಳನ್ನು ಯಜಮಾನನಿಗೆ ತಲುಪಿಸಿಬಿಡಿ. ಕಾರ್ಯ ನನ್ನ ಉದ್ದೇಶಕ್ಕೆ ತಕ್ಕಂತೆ ನೆರವೇರಿತು, ನನ್ನ ಋಣ ತೀರಿತು. ಯಜಮಾನರು ನೆರವಿಲ್ಲದೆ ಹೋಗಿದ್ರೆ ನನ್ನ ಋಣದ ಗಂಟನ್ನು ಹೊತ್ತುಕೊಂಡೇ ಕಣ್ಣು ಮುಚ್ಚಬೇಕಾಗಿತ್ತು. ಅಂದ್ರೆ ಇವನ್ನು ಯಾವನ್ನು? ಪಂಚಪಾತ್ರೆ, ಒಂದು ಬಾಳೆಹಣ್ಣು, 2 ಸೇವಂತಿಗೆ ಹೂ, ಒಂದು ಅನಂತ ವಸ್ತ್ರವನ್ನು ನನ್ನ ಸೋದರತ್ತೆಯವರ ಕೈಯಲ್ಲಿಟ್ಟು ಇವು ಯಜಮಾನರಿಗೆ ತಲುಪಿಸಿಬಿಡಿ. ನನ್ನ ಕಾರ್ಯ ನನ್ನ ಉದ್ದೇಶಕ್ಕೆ ನೆರವೇರಿದೆ, ನನ್ನ ಋಣ ತೀರಿದೆ. ಈಗ ಯಜಮಾನರ ನೆರವಿಲ್ಲ ಅಂದ್ರೆ, ಯಜಮಾನರ ಸಹಾಯವಿಲ್ಲ ಅಂದ್ರೆ ನನ್ನ ಋಣದ ಗಂಟನ್ನು ಹೊತ್ಕೊಂಡು ಹೋಗ್ಬೇಕಾಗಿತ್ತು, ಹೊತ್ಕೊಂಡೇ ಕಣ್ಣು ಮುಚ್ಚಬೇಕಾಗಿತ್ತು. ಅಂದ್ರೆ ಋಣದ ಗಂಟನ್ನು, ಆ ಆಸೆ ಹಂಗೆ ಎತ್ಕೊಂಡು ಹೋಗ್ಬೇಕಾಗಿತ್ತು, ಹಂಗೆ ಸಾಯ್ಬೇಕಾಗಿತ್ತು. ನಾನು ಈಗ ನನಗೆ ಯಾವ ಭಯವೂ ಇಲ್ಲ, ನಾನು ನಿಶ್ಚಿಂತೆಯಿಂದ ಮುಂದನ್ನು ಎದುರು ನೋಡುತ್ತಿದ್ದೇನೆ. ಅಂದ್ರೆ ನಾನು ಯಾವುದಕ್ಕೂ ಭಯ ಪಡ್ತಾ ಇಲ್ಲ. ಮುಂದೆ ನನ್ನ ಮುಂದೆ ಏನ್ ಬರುತ್ತೆ, ಸಹ ಬರಬಹುದು, ಅದನ್ನ ನಾನು ಕಾಯ್ತಾ ಇದ್ದೀನಿ, ಎದುರು ನೋಡ್ತಾ ಇದ್ದೀನಿ. ದಯವಿಟ್ಟು ಈ ವಸ್ತುಗಳನ್ನು ಯಜಮಾನರಿಗೆ ತಲುಪಿಸಿಬಿಡಿ. ಇನ್ನೊಂದು ಸಲ ಬಂದು ಯಜಮಾನರಿಗೆ ಸಾಷ್ಟಾಂಗ ಬೀಳುತ್ತೇನೆ, ದಯವಿಟ್ಟು ತಿಳಿಸಿಬಿಡಿ ಎಂದು ಹೊರಡಲು ಉದ್ಯುಕ್ತರಾದರು. ಸೋದರತ್ತೆ ಒಂದಿಷ್ಟು ಹಾಲು ಕುಡಿದು ಹೋಗಬೇಕೆಂದರು. ಅಂದ್ರೆ ಇನ್ನೊಂದು ಸಲ ಬಂದು, ಈಗ ಸಮಯವಿಲ್ಲ, ಇನ್ನೊಂದು ಸಲ ಬಂದು ಯಜಮಾನರಿಗೆ ಸಾಷ್ಟಾಂಗ ಅಂದ್ರೆ ಧನ್ಯವಾದ ತಿಳಿಸ್ತೀನಿ, ದಯವಿಟ್ಟು ತಿಳಿಸಿಬಿಡಿ ಎಂದು ಹೊರಡಲು ಅಂದ್ರೆ ಹೋಗಲು ತಯಾರಾದರು. ಅಂದ್ರೆ ತಯಾರಾಗ್ತಾರೆ ಸೋದರತ್ತೆ. ಆಗ ಸೋದರತ್ತೆ ಅಂತಾರೆ, ಒಂದಿಷ್ಟು ಹಾಲು ಕುಡಿದು ಬಿಟ್ಟು ಹೋಗ್ಬೋದಲ್ಲ ಅಂತ ಹೇಳ್ತಾರೆ. ಯಾರನ್ನ ಕೇಳಿದ್ದು? ಶೇಷಪ್ಪನ. ಅರ್ಥ ಆಯ್ತಾ? ಈಗ ಮುಂದೆ
ಇಲ್ಲಮ್ಮ, ಇವತ್ತು 4 ಜನಕ್ಕೆ ಭೋಜನ ಬಡಿಸಬೇಕು, ಅವರದಾದ ಒಲಕವೇನು ಅನ್ನೋದು. 4-5 ಮನೆಗಳಿಗೆ ಹೋಗಿ ಭಿಕ್ಷೆ ತೆಗೆದುಕೊಳ್ಳಬೇಕು, ಆಮೇಲೆ ಅಡುಗೆ ಮಾಡಬೇಕು. ಅನ್ನ ಶಾಂತಿಗೆ ಬರೋರನ್ನು ನಾನು ಕಾಯಿಸಬಾರ್ದಮ್ಮ. ಇಲ್ಲಮ್ಮ, ಇವತ್ತು 4 ಜನಕ್ಕೆ ಭೋಜನ ಬಡಿಸಬೇಕು, ಅವ್ರ ಊಟ ಆದ್ಮೇಲೆ ನನ್ನ ಊಟ. 4-5 ಮನೆಗಳಿಗೆ ಹೋಗಿ ಭಿಕ್ಷೆ ಬೇಡಬೇಕು. ಭಿಕ್ಷೆಗೆ ಬಂದಿರತಕ್ಕಂತ ಆಹಾರ ಸಾಮಗ್ರಿಗಳಿಂದ ಆಹಾರ ತಯಾರು ಮಾಡಿ ಅಡುಗೆ ಮಾಡಬೇಕು. ಅನ್ನ ಶಾಂತಿಗೆ ಬರೋರನ್ನು ಕಾಯಿಸಬಾರ್ದು ಅಂದ್ರೆ 4-5 ಮನೆಗೆ ಭಿಕ್ಷೆ ಬೇಡಬೇಕು. ಆ ಭಿಕ್ಷೆಯಿಂದ ಬಂದಿರತಕ್ಕಂತ ಆಹಾರ ಸಾಮಗ್ರಿಗಳನ್ನು ಹಾಕಿ ಅಡುಗೆ ಮಾಡಿ ಆ 4 ಜನಕ್ಕೆ ಅಡುಗೆ ಬಡಿಸ್ಬೇಕಮ್ಮ. ಆ ಊಟಕ್ಕೆ ಬರೋರ್ನ ಕಾಯಿಸಬಾರ್ದು. ಅಕ್ಕಿ ಬೇಳೆ ಸಾಮಗ್ರಿಗಳನ್ನು ನಮ್ಮ ಮನೆಯಿಂದಲೇ ಕೊಡುತ್ತೇನೆ. ಆಗ ಸೋದರತ್ತೆ ಅಂತವ್ರೆ, ಅಕ್ಕಿ ನಿಮಗೆ 4 ಜನಕ್ಕೆ ಊಟ ಬಡಿಸ್ಬೇಕಲ್ಲ, ನಿಮಗೆ ಬೇಕಾಗಿರ್ತಕ್ಕಂತ ನೀವು ಭಿಕ್ಷೆ ಬೇಡಬೇಡಿ, ನಾನೇ ಕೊಡ್ತೀನಿ, ನಮ್ಮ ಮನೆಯಿಂದನೇ ಕೊಡ್ತೀನಿ, ದಯವಿಟ್ಟು ನೀವು ಭಿಕ್ಷೆ ಬೇಡಬೇಡಿ. ಆ ಸಾಮಗ್ರಿಗಳನ್ನು ಆ ಆಹಾರ ಸಾಮಗ್ರಿಗಳನ್ನು ನಮ್ಮ ಮನೆಯಿಂದಲೇ ಕೊಡುತ್ತೇನೆ. ಆಗ ಶೇಷಪ್ಪ ಅಂತಾನೆ, ಮೇಡಮ್ಮ 4 ಬಾಗಿಲಲ್ಲಿ ನಿಂತು ಯಾಚಿಸುವುದು ನನಗೆ ರಕ್ತಗತವಾಗಿ ಬಿಟ್ಟಿದೆ, ಹಿಂದೇಕೆ ಅದನ್ನು ತಪ್ಪಿಸಲಿ ಎಂದು ಹೊರಟು ಹೋದರು. ಮೇಡಮ್ಮ 4 ಬಾಗಿಲಲ್ಲಿ ನಾನು ಯಾರತ್ರನೂ ನಿಮ್ಮ ಹತ್ರ ತಗೊಳ್ಳೋದಿಲ್ಲ, ಯಾಕಂದ್ರೆ ನಾನು 4 ಬಾಗಿಲಲ್ಲಿ ಪ್ರತಿದಿನ ಭಿಕ್ಷೆ ಬೇಡಿ ನಿಂತು ಯಾಚಿಸುವುದು, ಭಿಕ್ಷೆ ಬೇಡೋದು ನನಗೆ ರಕ್ತಗತವಾಗಿ ಬಿಟ್ಟಿದೆ, ನನ್ನ ರೂಢಿ ಆಗಿಬಿಟ್ಟಿದೆ, ನನ್ನ ವೃತ್ತಿ ಆಗಿಬಿಟ್ಟಿದೆ, ಹಿಂದೇಕೆ ಅದನ್ನು ತಪ್ಪಿಸಲಿ ಎಂದು ಹೊರಡಲು ಸಿದ್ಧರಾಗ್ತಾರೆ. ಯಾರು? ಶೇಷಪ್ಪನವರು. ಅರ್ಥ ಆಯ್ತಾ? ಈಗ ಮುಂದೆ, ನನ್ನ ಬಾಲ್ಯದ ಬುದ್ಧಿಗೆ ಈ ಮುದುಕ ಯಾಚನೆಯಿಂದ ಜನರನ್ನು ತೊಂದರೆಗೀಡು ಮಾಡಿ ಮರ ನೆಟ್ಟು ಜಗಲಿ ಕಟ್ಟಿಸದೆ ಹೋಗಿದ್ರೆ ಯಾರು ಅಳುತ್ತಿದ್ದರು? ಎನಿಸಿದ್ದೇನೋ ನಿಜ. ಕಾಲಕ್ರಮದಲ್ಲಿ ಶೇಷಪ್ಪನಂತ ಮಹಾನುಭಾವರಿಗೆಲ್ಲ ಮನಸ್ಸಿನಲ್ಲಿಯೇ ಎಷ್ಟೋ ಸಲ ಮನದಿದ್ದೇನೆ, ಕೃತಜ್ಞತೆ ಅರ್ಪಿಸಿದ್ದೇನೆ. ಅವರ ಜೀವಿತದಲ್ಲಿ ಯಾವುದೋ ಒಂದು ತಮ್ಮ ಸ್ವಧರ್ಮ ದೃಷ್ಟಿಯಲ್ಲಿ ಸರಿ ಎಂದು ಪ್ರೇರಿತವಾದ ಯಾವುದೋ ಒಂದು ಉದ್ದೇಶವನ್ನು ಕಂಡುಕೊಂಡು ಅದನ್ನು ತನ್ನ ಋಣ ತೀರಿಸುವ ಕರ್ತವ್ಯ ಎಂದು ಬಾಗಿದು ತದೇಕ ಚಿತ್ತತೆಯಿಂದ ತರ ಸಾಧನೆಯಲ್ಲಿ ತೊಡಗಿ ಪೂರೈಸಿ ಕೃತಕೃತ್ಯರಾದವರು ಮಹಾನುಭಾವರು ಎಂದು ನನ್ನ ತಿಳುವಳಿಕೆ. ಇಂಥವರ ಸತತವಾದ ನಿಷ್ಠೆಯಿಂದಲೇ ಬೀದಿಗೊಂದು ಹಳ್ಳಿಗೊಂದು ಅಶ್ವತ್ಥ ಕಟ್ಟೆ ತಲೆಯೆತ್ತಿವೆ. ಅಂದ್ರೆ ಲೇಖಕರು ಹೇಳ್ತಾರದಲ್ಲಿ, ನನ್ನ ಬಾಲ್ಯದ ಬುದ್ಧಿಗೆ ಈ ಮುದುಕ ಯಾಚನೆಯಿಂದ ಜನರನ್ನು, ನನ್ನ ಬಾಲ್ಯದಲ್ಲಿ ನನಗನ್ನಿಸ್ತಾ ಇತ್ತು ಈ ಮುದುಕ ಯಾಕೆ ಈ ರೀತಿ ಕೆಲಸ ಮಾಡ್ತಾವನೆ, ಈ ರೀತಿ ಅಶ್ವತ್ಥ ಕಟ್ಟೆ ಪ್ರತಿಷ್ಠಾಪನೆ ಮಾಡಿಲ್ಲ ಅಂದ್ರೆ ಯಾರು ಅಳ್ತಾ ಇದ್ರು, ಯಾರು ನಗ್ತಾ ಇದ್ರು, ಯಾರು ಕಷ್ಟ ಆಗ್ತಾ ಇತ್ತು, ಆಗ ನನಗನ್ನಿಸ್ತಾ ಇತ್ತು. ಅಂದ್ರೆ ನಾನು ಬಾಲ್ಯ ಚಿಕ್ಕವನು ಇರಬೇಕಾದ್ರೆ ನನ್ನ ಮನಸ್ಸಿನಲ್ಲಿ ಈ ರೀತಿ ಭಾವನೆಗಳು ಬರ್ತಾ ಇತ್ತು. ಅಂದ್ರೆ ಈ ಮುದುಕ ಯಾಕೆ ಇಷ್ಟು ಕಷ್ಟ ಪಡ್ತಾವನೆ, ಬೇರೆಯವ್ರಿಗೆ ಯಾಕಿಷ್ಟು ತೊಂದರೆ ಈಡು ಮಾಡ್ತಾವನೆ ಅಂತ ನನಗೆ ಅನಿಸ್ತಾ ಇತ್ತು. ಆದ್ರೆ ಕಾಲಕ್ರಮೇಣದಲ್ಲಿ ಶೇಷಪ್ಪನಂತ ಮಹಾನುಭಾವರಿಗೆಲ್ಲ ಮನಸ್ಸಿನಲ್ಲಿಯೇ, ಅಂದ್ರೆ ಶೇಷಪ್ಪನ ಅಂತ ಇನ್ನೂ ಅನೇಕ ಮಹಾನ್ ವ್ಯಕ್ತಿಗಳಿಗೆ ನಾನು ನನ್ನ ಮನಸ್ಸಿನಲ್ಲಿಯೇ ಮಂದಿದ್ದೇನೆ ಅಥವಾ ಕೃತಜ್ಞತೆ ಸಲ್ಲಿಸಿದ್ದೇನೆ. ಯಾಕೆ? ಅವರ ಜೀವಿತದಲ್ಲಿ ಯಾವುದೋ ಒಂದು ತಮ್ಮ ಸ್ವಧರ್ಮ ದೃಷ್ಟಿಯಲ್ಲಿ ನನ್ನ ಧರ್ಮ ಅಂದ್ರೆ ಯಾವುದೋ ಅವರಿಗೆ ಇಷ್ಟವಾಗಿರ್ತಕ್ಕಂಥ ಧರ್ಮ, ಅವರು ಯಾವ ಧರ್ಮವನ್ನು ಸ್ವೀಕರಿಸ್ತಾರೋ ಆ ಧರ್ಮಕ್ಕೆ ಸಂಬಂಧಪಟ್ಟ ನನ್ನ ಸ್ವಧರ್ಮದಲ್ಲಿ ದೃಷ್ಟಿಯಲ್ಲಿ ಸರಿ ಎಂದು ಪ್ರೇರಿತವಾಗಿರ್ತಕ್ಕಂಥ ಅಂದ್ರೆ ಇಷ್ಟವಾಗಿರ್ತಕ್ಕಂಥ ಯಾವುದೋ ಒಂದು ಉದ್ದೇಶವನ್ನು ಕಂಡುಕೊಂಡು, ಉದಾಹರಣೆಗೆ ಮಸೀದಿ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಚರ್ಚ್ ಆಗಿರ್ಬೋದು, ಇಲ್ಲ ನಾಗರಕಲ್ ಆಗಿರ್ಬೋದು, ಅನೇಕ ದೇವಸ್ಥಾನಗಳಾಗಿರ್ಬೋದು, ಈ ರೀತಿಯಾಗಿ ಅವ್ರಿಗೆ ಇಷ್ಟವಾಗಿರ್ತಕ್ಕಂಥದ್ದನ್ನು ಅದು ನನ್ನ ಕರ್ತವ್ಯ ಎಂದುಕೊಂಡು ತದೇಕ ಚಿತ್ತದಿಂದ ಅದೇ ಒಂದು ಯೋಚನೆಯಲ್ಲಿ ಮುಳುಗಿ ಅದರ ಸಾಧನೆಯಲ್ಲಿ ತೊಡಗಿ ಪೂರೈಸಿ ಕೃತಕೃತ್ಯರಾದವರು ಅಂದ್ರೆ, ಕೃತಕೃತ್ಯರಾದವರು ಅಂದ್ರೆ ಧನ್ಯರಾದವರು, ಸಾರ್ಥಕರಾದವರು. ಆ ಸಾಧನೆಯನ್ನು ಯಾವುದೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಆ ಉದ್ದೇಶ ಈಡೇರಿದ ಮೇಲೆ ತಾನು ಸಾರ್ಥಕನಾಗ್ಬಿಟ್ಟೆ, ಧನ್ಯನಾಗ್ಬಿಟ್ಟೆ ಅಂತ ಮಹಾನುಭಾವರು ಎಂದು ನನ್ನ ಒಂದು ಅರ್ಥವಾಗಿದೆ. ಇನ್ನ ಅನೇಕ ವ್ಯಕ್ತಿಗಳಿಗೆ ನಾನು ಕೃತಜ್ಞತೆ ಸಲ್ಲಿಸಿದ್ದೇನೆ, ತನ್ನ ಮನದಲ್ಲೇ ಕೃತಜ್ಞತೆಯನ್ನು ಸಲ್ಲಿಸಿದ್ದೇನೆ. ಇಂಥವರ ಸತತವಾದ ನಿಷ್ಠೆಯಿಂದಲೇ, ಇಂತಹ ಮಹಾನ್ ವ್ಯಕ್ತಿಗಳ ಒಂದು ಕಾರ್ಯ ನಿಷ್ಠೆಯಿಂದಲೇ ಇವತ್ತು ಬೀದಿಗೊಂದು ಪ್ರತಿಯೊಂದು ಗ್ರಾಮಕ್ಕೊಂದು ಅಶ್ವತ್ಥ ಕಟ್ಟೆ ತಲೆಯೆತ್ತಿವೆ. ಇಂಥ ಮಹಾನ್ ವ್ಯಕ್ತಿಗಳ ಒಂದು ಕಾರ್ಯ ಸಾಧನೆಯಿಂದ ಇವತ್ತು ಪ್ರತಿ ಗ್ರಾಮದ ಮುಂದೆ ಅಶ್ವತ್ಥ ಕಟ್ಟೆ ತಲೆಯೆತ್ತಿವೆ. ಅಶ್ವತ್ಥ ಬರೀ ಮರವಲ್ಲ, ಕಟ್ಟೆ ಯಾವುದೋ ಕಟ್ಟಿಯಲ್ಲ, ಇವೆರಡು ಜನಜೀವನದಲ್ಲಿ ಬಹುಕಾಲದಿಂದ ಒಂದಾಗಿ ಬಿಟ್ಟಿವೆ. ಅಲ್ಲಿಯ ಸಾರ್ವಜನಿಕ ಸಮಾರಂಭಗಳು ಅಶ್ವತ್ಥ ಮರದ ಅಡಿಯಲ್ಲಿ ನಡೆಯುತ್ತವೆ. ಪಂಚಾಯತಿಗಳಿಗೆ ಅಶ್ವತ್ಥ ಮರ ಛಾವಣಿ, ಕಟ್ಟಿಯೇ ನೆಲಹಾಸು, ಮದುವೆ ಮುಂಜಿಗಳಿಗೆ ಪ್ರಶಸ್ತವಾದ ಪವಿತ್ರವಾದ ಕಲ್ಯಾಣ ಮಂಟಪ, ಪ್ರವಾಸಿಗಳಿಗೂ ಯಾತ್ರಾರ್ಥಿಗಳಿಗೂ ಆದರವ್ಯಯವ ಸತ್ರ, ಮಕ್ಕಳ ಆಟ ಓಟ ಪಾಠಗಳಿಗೆ ಕಾಪು, ಹಿರಿಯರ ಗಾಳಿ ಸೇವನೆಗೂ ವಿಚಾರ ವಿನಿಮಯಕ್ಕೂ ಒಪ್ಪುವ ಆಶಯ, ಬೀದಿ ಮಾತಿಗೂ ಕಾಡು ಹರಟೆಗೂ ಕೀಟಲೆ ಕೋಟಲೆಗಳಿಗೂ ಮಾತೃಸ್ಥಾನವಾಗಿ ರೂಪುಗೊಂಡಿದೆ. ಅಂದ್ರೆ ಅಶ್ವತ್ಥ ಮರ ಬರೀ ಮರವಲ್ಲ, ಕಟ್ಟೆ ಬರೀ ಕಟ್ಟೆ ಅಲ್ಲ, ಇದು ಇವೆರಡು ಜೀವನದಲ್ಲಿ ಬಹುಕಾಲದಿಂದ ಒಂದಾಗಿ ಬಿಟ್ಟಿದ್ದಾವೆ.
ಸಾರ್ವಜನಿಕ ಅಂದ್ರೆ ಗ್ರಾಮದಲ್ಲಿ ಇರ್ತಕ್ಕಂತ ಜನರಿಗೆ ಬಹು ಉಪಯೋಗವಾಗಿರ್ತಕ್ಕಂತ ಒಂದು ಅಶ್ವತ್ಥ ಕಟ್ಟಿಯಾಗಿದೆ. ಅಂದ್ರೆ ಹಲವಾರು ಗ್ರಾಮದಲ್ಲಿ ನಡೀತಕ್ಕಂತ ಸಭೆ ಸಮಾರಂಭ ಕಾರ್ಯಕ್ರಮಗಳು ಮದುವೆ ಮುಂಜಿ ಅನೇಕ ಮತ್ತೆ ಅನೇಕ ಕಾರ್ಯಕ್ರಮಗಳಿಗೆ ಇದು ವೇದಿಕೆಯಾಗಿದೆ. ಮಕ್ಕಳ ಆಟ ಓಟಕ್ಕೆ ಒಂದು ವೇದಿಕೆಯಾಗಿರುತ್ತೆ, ಮತ್ತೆ ಹಿರಿಯರ ಒಂದು ವಿಶ್ರಾಂತಿಗೆ ತುಂಬಾ ಉತ್ತಮವಾಗಿರ್ತಕ್ಕಂತ ಸ್ಥಳವಾಗಿದೆ. ಹಿರಿಯರ ವಿಚಾರ ವಿನಿಮಯಕ್ಕೂ ಒಪ್ಪುವ ಆಶಯವಾಗಿದೆ. ಅಂದ್ರೆ ಸತ್ರ ಅಂದ್ರೆ ಇಲ್ಲಿ ಛತ್ರ ಅಂತಾರೆ, ಮಕ್ಕಳ ಆಟ ಓಟ ಪಾಠಗಳಿಗೆ ಒಂದು ವೇದಿಕೆಯಾಗಿದೆ. ಮತ್ತೆ ಕಾಡು ಹರಟೆಗೂ ಕೀಟಲೆ ಕೋಟೆಗಳಿಗೂ ಕೂಡ ಮಾತೃಸ್ಥಾನವಾಗಿ ರೂಪುಗೊಂಡಿದೆ. ಯಾವುದು ಅಶ್ವತ್ಥಕಟ್ಟೆ. ಇಲ್ಲಿಗೆ ಮುಕ್ತಾಯವಾಯಿತು. ಧನ್ಯವಾದಗಳು.